ಯಾ ಪ್ಲೀಸ್ ಹೇಳಿ. ಒಳ್ಳೆದಾಗ್ಲಿ ಎಲ್ರಿಗೂ, ನನಗದ್ರ ಬಗ್ಗೆ ಗೊತ್ತಿಲ್ಲ. ನಾನು ನಿಮ್ಮ ಸಿನ್ಸಿಯರ್ಲಿ ರಾಮ್. ಒಂದೇ ನಿಮಿಷ ಅನೂಪ್ ಸರ್, ನೀವು ಮಾತಾಡ್ಲಿಲ್ಲ, ಸಾರಿ. ಇಲ್ಲ, ಎಲ್ಲ ವಿಖ್ಯಾತ ಸತ್ಯ ಅವರು, ಗಣೇಶ್ ಸರು, ರಮೇಶ್ ಸರು, ಈ ನಾಲ್ಕು ಜನನ್ನು ಫಾಲೋ ಮಾಡ್ತಾ ಇದೀವಿ ಈ ಸಿನಿಮಾಲಿ ಅಷ್ಟೇ. ಅವ್ರು ಏನ್ ಹೇಳ್ತಾರೆ ಒಂದು ನಾನು ಅವ್ರು ಹೇಳ್ದಂಗೆ ಚಾಲೆಂಜ್ ಆಗಿ ತಗೊಂಡಿದ್ದೀನಿ. ಒಳ್ಳೆ ಮ್ಯೂಸಿಕ್ ಕೊಡಕ್ಕೆ 200% ಒಳ್ಳೆ ಮ್ಯೂಸಿಕ್ ಕೊಡ್ತೀವಿ. ಥ್ಯಾಂಕ್ ಯು. ಓಕೆ, ಇದು ಚಿತ್ರರಂಗ ಅಂತ ಮಾತ್ರ ಅಲ್ಲ, ಯಾವುದೇ ಕ್ಷೇತ್ರದಲ್ಲಿ ಸರಿ, ಗಂಡು ಹೆಣ್ಣು ಕೆಲಸ ಮಾಡುವಂಥ ಯಾವುದೇ ಕ್ಷೇತ್ರ, ನಿಮ್ಮ ಥರ ಜರ್ನಲಿಸಮ್ ಇರ್ಬೋದು, ಪೊಲೀಸ್ ಇರ್ಬೋದು, ವಾಟ್ ಎವರ್, ಅಲ್ಲಿ ಎಲ್ಲರೂ ಅವ್ರಿಗೆ ಕೊಡಬೇಕಾದ ಗೌರವ ಕೊಡಲೇಬೇಕು. ನಂಬರ್ ಒನ್. ಎರಡು, ಅವರ ಪ್ರತಿಭೆಗೆ, ಅವರ ವಶಲೆಸೆ, ಅವರ ಸ್ಕಿಲ್ಸ್ಗೆ ಇರುವಂಥ ಸಂಬಳ ಕೊಡಲೇಬೇಕು. ಮೂರನೇದು, ಆತ್ಮಗೌರವಕ್ಕೆ ಯಾರಿಗೂ ಧಕ್ಕೆ ಬರಲೇಬಾರ್ದು, ಅದು ಯಾವುದೇ ಕ್ಷೇತ್ರ ಇದು ಸರಿ, ಇನ್ಕ್ಲೂಡಿಂಗ್ ಸಿನಿಮಾ. ಹಾಗಾಗಿ ಆ ಥರ ವಿಷಯಗಳು ಎಲ್ಲೇ ನಡೆದ್ರು ಅದರ ಪರವಾಗಿ ಯಾರು ಎದ್ದು ನಿಂತರೂ ನಾವೆಲ್ಲರೂ ಸಪೋರ್ಟ್ ಮಾಡ್ತೀವಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸಿ, ಒಂದು ಸಮಾಜ ಅಂದ್ಮೇಲೆ 50% ಗಂಡಸರು 50% ಹೆಂಗಸರು ಅಂತ ಇಟ್ಕೊಳ್ಳಿ, ನೀವು ಈಕ್ವಲ್ ಇರ್ತಾರೆ. ಆ ಥರ ಇದ್ದಾಗ ಒಂದು 50% ಕೊಡುಗೆ ಹೆಣ್ಮಕ್ಕಳಿಂದ ನಮ್ಗೆ ಬರಬೇಕಾಗತ್ತೆ. ಅದು ನಮ್ಗೆ ಬರಬೇಕು ಅಂದರೆ ಅವ್ರಿಗೆ ಕೊಡುವಂಥ ಗೌರವ ಕೊಡಲೇಬೇಕಾಗತ್ತೆ. ಅವ್ರು ಎಲ್ಲೊಂದು ಕಡೆ ಅದು ಅನ್ಯಾಯ ಆಗಿದೆ ಅಂದರೆ ಅವ್ರಿಗೆ ನ್ಯಾಯ ಸಿಗಬೇಕು, ಅದ್ರಲ್ಲಿ ಡೌಟೇ ಇಲ್ಲ. ನಂಬರ್ ಒನ್. ಹಾಗಾಗಿ ಯಾರೇ ಇದ್ರು ಸರಿ, ದೇರ್ ಇಸ್ ನೋ ಡೌಟ್. ಬಟ್ ಮೋರ್ ಇಂಪಾರ್ಟೆಂಟ್ ವಿಷಯ ಇಲ್ಲಿ ಏನು ಅಂದರೆ, ಥ್ರೋಯಿಂಗ್ ದ ಬೇಬಿ ಅಲಾಂಗ್ ವಿತ್ ಬಾತ್ ಆಫ್ ವಾಟರ್ ಅಂತ ಹೇಳ್ತಾರೆ. ನೀವು ಮಗುವಿನ ಸ್ನಾನ ಮಾಡಿಸ್ಬಿಟ್ಟು ಆ ಸ್ನಾನದ ನೀರನ್ನ ಬಿಸಾಕೋ ಮಗುವಿನ ಬಿಸಾಕ್ಬಿಡ್ಬಾರ್ದು. ಇದು ಸಿನಿಮಾ ಅನ್ನೋದವ್ರು, ಈ ಒಂದು ಟ್ರೈಲರ್ ಎಷ್ಟು ಶ್ರಮ ಪಡ್ತೀವಿ ಗೊತ್ತಂದ್ರೆ, ನಾವು ಒಂದು ಟ್ರೈಲರ್ಗೆ ಇಷ್ಟು ಜನ ಒಬ್ಬೊಬ್ರು ಬೆವರು ಸುರಿಸಿ ಮಾಡ್ತೀವಿ. ಸಿನಿಮಾ ಅನ್ನೋದು ಗ್ರೇಟ್ ಆಡೋದು, ವೆರಿ ಕ್ರಿಯೇಟಿವ್ ಮೇಡಮ್, ಸಿಕ್ಕಾಪಡೆ ಕೆಲಸ ಮಾಡ್ತೀವಿ ನಾವೆಲ್ಲ. ಹಾಗಾಗಿ ಅದರ ಇಮೇಜ್ ಇದೆಯಲ್ಲ, ಅದು ಬಂದು ಎಲ್ಲೂ ಡ್ಯಾಮೇಜ್ ಆಗಬಾರ್ದು. ಇಟ್ಸ್ ಅ ಗ್ರೇಟ್ ಫೀಲ್ಡ್, ಇಟ್ಸ್ ಅನ್ ಅಮೇಸಿಂಗ್ ಫೀಲ್ಡ್ ಸಿನಿಮಾ ಅನ್ನೋದು. ಆ ಕ್ಷೇತ್ರದ ಬಗ್ಗೆ ಯಾರು ಡಾನ್ಮಾನ ಪಡಲೇಬೇಡಿ. ಅಲ್ಲಿರುವ ಕೆಲವರಿಂದ ಬೈ ಚಾನ್ಸ್ ಏನೋ ಅನ್ಯಾಯ ಆಗಿದ್ರೆ, ಅವ್ರು ತಪ್ಪಾಗಿ ಮಾಡಿದ್ರೆ ಅದಕ್ಕೆ ಏನ್ ಬೇಕಾದ್ರೆ ಮಾಡಿ. ಬಟ್ ಸಿನಿಮಾ ನಟರು, ಸಿನಿಮಾ ನಟರಿತರ ಅಂತ ಜನರಲೈಸ್ ಮಾತ್ರ ಮಾಡಬೇಡಿ ದಯವಿಟ್ಟು. ಬಿಕಾಸ್ ತುಂಬಾ ಕಷ್ಟ ಪಡಿದೀವಿ, 30-35 ವರ್ಷ ಬಹಳ ಸಿನ್ಸಿಯರ್ ಆಗಿ ಕೆಲಸ ಮಾಡಿದ್ವಿ ನಾವು, ಅದಕ್ಕೆಲ್ಲೂ ಧಕ್ಕೆ ಬರಬಾರ್ದು ಅಷ್ಟೇ. ಹಾಗಾಗಿ ಅನ್ಯಾಯ ಆಗಿದೆ ಅಂದ್ರೆ ಅವ್ರಿಗೆ ನ್ಯಾಯ ಸಿಗ್ಲಿ, ಅದ್ರ ಡೌಟೇ ಇಲ್ಲ. ಅಂಡ್ ಈ ಸಮಾನತೆ ರೀ, ಕಳೆದ ಒಂದು ಶತಮಾನದಲ್ಲಿ ಹೆಣ್ಮಕ್ಳು ಸಿಕ್ಕಿರುವಂತಹ ಸಮಾನತೆ ಎಂತ ಬ್ಯೂಟಿಫುಲ್ ಆಗಿದೆ ಎಲ್ಲಾ ಕ್ಷೇತ್ರದಲ್ಲೂ. ಅದು ಮುಂದುವರಿಬೇಕು, ಡೆಫಿನೆಟ್ ಆಗಿ ಸಮಾನತೆ ಸಿಗ್ಲೇಬೇಕು, ಅದ್ರಲ್ಲಿ ಡೌಟೇ ಇಲ್ಲ. ನಮ್ಮ ಇಂಡಸ್ಟ್ರಿಯಲ್ಲಿ ಮಾತ್ರ, ನಮ್ಮ ಸಮಾಜದಲ್ಲಿ ಇರ್ತಾರೆ ಸರ್, ನಿಮ್ಮ ಮನೇಲಿ ಇರ್ತಾರೆ, ನಿಮ್ಮ ಪಕ್ಕದ ಮನೇಲಿ ಇರ್ತಾರೆ ಸರ್. ಅದು ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಅಲ್ವೇ ಇಲ್ಲ, ಅದು ಸಿನಿಮಾಗೆ ಮಾತ್ರ ಅಂತ ದಯವಿಟ್ಟು ಸಿನಿಮಾ ಮೇಲೆ ಹಾಕ್ಬೇಡಿ. ಅದು ಎಲ್ಲಿ ಈ ತರ ಆದ್ರು ಅಂದ್ರೆ ಕಿರುಕುಳ ಅಂತ ಹೇಳ್ತೀರ. ಅದು ಗಂಡು ಹೆಣ್ಣಿನ ಮಧ್ಯೆ ಒಂದು ಆಕರ್ಷಣೆ ಅನ್ನೋದು ಬಹಳ ಬಹಳ ಸ್ವಾಭಾವಿಕ. ಬಟ್ ಇಲ್ಲಿ ಹೇಳ್ತಾ ಇರೋದು ಹರಾಸ್ಮೆಂಟ್. ಅದು ಲೈಂಗಿಕ ಸಂಬಂಧದ ಬಗ್ಗೆ ಯಾರು ಮಾತಾಡ್ತಿಲ್ಲ, ಲೈಂಗಿಕ ಕಿರುಕುಳದ ಬಗ್ಗೆ ಮಾತಾಡ್ತಿದ್ದಾರೆ. ಯಾರೋ ಒಬ್ರು ಹರಾಸ್ ಮಾಡ್ತಿದ್ದಾರೆ, ಸೆಕ್ಷುಯಲಿ ಫೋರ್ಸ್ ಮಾಡ್ತಿದ್ದಾರೆ ನನ್ನ ಇಚ್ಛೆಯಿಂದ, ಸ್ವಇಚ್ಛೆಯಿಂದ ಒಂದು ಸಂಬಂಧ. ಯಾರು ತಕರಾರು ಹೇಳ್ತಾರೆ, ಯಾರು ತಕರಾರು ಮಾಡೋದಿಲ್ಲ. ಇದು ಫೋರ್ಸ್ ಬಗ್ಗೆ ಮಾತಾಡ್ತಾ ಇದೀವಿ, ಫೋರ್ಸ್ ಬಗ್ಗೆ ಮಾತಾಡೋದು ಖಂಡಿತ ತಪ್ಪು. ಅದು ಎಲ್ಲಿ ನಡೆದ್ರು ತಪ್ಪು, ಅದು ಪಕ್ಕದ ಮನೆಯಲ್ಲಿ ನಡೆದ್ರು ತಪ್ಪು, ನಮ್ಮ ಬೀದಿಯಲ್ಲಿ ನಡೆದ್ರು ತಪ್ಪು, ಸಮಾಜದಲ್ಲಿ ನಡೆದ್ರು, ಸಿನಿಮಾ ನಡೆದ್ರು ತಪ್ಪು, ಅಷ್ಟೇ ಅದು. ಹಾಗಾಗಿ ನೋ, ಪ್ಲೀಸ್ ಡೋಂಟ್. ಆ ಸಿನಿಮಾ ಇರುವಂತ ಅದ್ಭುತವಾದಂತ ಒಂದು ಹ್ಯಾಲೋ ಇದೆ ರೀ, ತುಂಬಾ ಕಷ್ಟಪಡ್ತೀವಿ ಸರ್ ನಾವೆಲ್ಲ, ಅದರ ಇಮೇಜ್ನ ದಯವಿಟ್ಟು ಪ್ರೊಟೆಕ್ಟ್ ಮಾಡಿ. ಖಂಡಿತವಾಗ್ಲೂ ನನ್ನ ಗಮನ ಖಂಡಿತ ಬೇರೆಯಲ್ಲೂ ಇದೆ. ನಾನು ಹೇಳ್ದಲ್ಲ, ಸಿನಿಮಾ ದೊಡ್ಡ ಸಾಗರ, ನಮ್ಮ ಅಟೆನ್ಷನ್ ಇರೋದೆಲ್ಲ ಈ ಕ್ರಿಯೇಟಿವ್ ಸೈಡ್ ಅಲ್ಲಿ, ಕತೆಗಳಲ್ಲಿ, ಆ ಕಡೆ ಇದೀವಿ ನಾವು. ಹಾಗಾಗಿ ಆ ತರ ಮೊದಲೇ ಹೇಳಿದೀನಿ ನಾನು, ವಿ ಸ್ಟ್ಯಾಂಡ್ ವಿತ್ ದೋಸ್ ಪೀಪಲ್. ಯಾರಿಗಾರ ಅನ್ಯಾಯ ಆಗಿದೆ ಅಂದ್ರೆ ಜೊತೆಗೆ ನಾವು ಇದ್ದೇ ಇರ್ತೀವಿ ನ್ಯಾಚುರಲಿ, ಅದ್ರ ಬಗ್ಗೆ ತಕರಾರಿಲ್ಲ. ಬಟ್ ಐ ಆಮ್ ನಾಟ್ ಅ ಪಾರ್ಟ್ ಆಫ್ ಆಕ್ಟಿವಿಸ್ಟ್ ಅಲ್ಲ ನಾನು. ಓಕೆ, ಓಕೆ.